ಮುಂದೆ ಸತ್ಯೇಷ್ಟರ ಕಾಲದಲ್ಲಿ ಸತ್ಯೇಷ್ಟರ ಆ ವೃದ್ಧರಾಗಿರತಕ್ಕಂತಹ ಹತ್ತಿ ಮತ್ತೂರು ನರಸಿಂಹಾಚಾರ್ಯರಿಗೆ ಸತ್ಯಕಾಮರು ಆಶ್ರಮವನ್ನ ಕೊಡಬೇಕಾದರೆ ಅವರು ಮೊದಲಿನಿಂದಲೂ ಕೃಚ್ಛ ಚಾಂದ್ರಾಯಣಾದಿ ವ್ರತಗಳನ್ನು ಸತತವಾಗಿ ಮಾಡಿ ತಮ್ಮ ದೇಹವನ್ನ ಕೃಶ ಮಾಡಿಕೊಂಡಂಥವರು. ಯಾವಾಗಲೂ ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಕೃಷ್ಣ ಕೃಚ್ಛ ಚಾಂದ್ರಾಯಣ ವ್ರತ, ನಿಯಮ, ಉಪವಾಸ ಇವುಗಳಿಂದ ಶುದ್ಧವಾದ ಮನಸ್ಸು, ಶುದ್ಧವಾದ ದೇಹದ ಆ ನರಸಿಂಹಾಚಾರ್ಯರು ಸತ್ಯೇಷ್ಟ ತೀರ್ಥರು. ಅವರಿಗೆ ಎಷ್ಟು ದೀಕ್ಷೆ! ಹೊಲಸು ಕೈ, ಎಡಗೈ, ಎಡಗೈಯಿಂದ ದೇವರಿಗೆ ಏನೂ ಸೇವೆ ಮಾಡಬಾರದು, ಎಲ್ಲವನ್ನೂ ಬಲಗೈಯಿಂದ ಮಾಡಬೇಕು ಅಂತ. ಮಂಗಳಾರತಿ ಬಲಗೈಯಿಂದ ಮಾಡುತ್ತಾರೆ, ಆದರೆ ಗಂಧ ಹೇಗೆ ತೆಗೆಯುವುದು? ಅವರು ಗೋವಾಶ್ರಮದಲ್ಲಿದ್ದಾಗಲೂ ಒಂದೇ ಕೈಯಿಂದಲೇ ಗಂಧ ತೆಗೆಯಬೇಕು, ಒಂದೇ ಕೈಯಿಂದಲೇ ಬಾವಿ ನೀರು ಸೇರಬೇಕು, ಒಂದೇ ಕೈಯಿಂದ ಸೇರಬೇಕು, ಹೀಗೆ ಸೇರಬೇಕು, ಮತ್ತೆ ಪಟ್ಟಣ ಹಿಡಿಬೇಕು. ಅವನ್ನ ಕೈಗೆ ಬಹಳ ಶ್ರಮ ಆಗ್ತದೆ. ನಾವು ಚೇಷ್ಟೆ ಮಾಡುವುದಕ್ಕೆ ಪೂರ್ವಾಶ್ರಮದಲ್ಲಿ ಬೇಕಾದಷ್ಟು ಇದೇ ಊರಲ್ಲಿದ್ದಾಗ ಹಾಗೆಲ್ಲ ಮಾಡಿ ನೋಡಿದ್ದೇವೆ. ಒಂದೊಂದೇ ಕೈಯೊಳಗೆ, ಅರ್ಧ ಕೈಯೊಳಗೆ, ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ಆದರೆ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರು ತಮ್ಮ ಇಡೀ ಜೀವನದೊಳಗೆ ಗಂಧ ತೈಲಿ, ನೀರು ಸೇದಲಿ, ದೇವರಿಗೆ ಏನೇ ಸೇವೆ ಮಾಡಲಿ ಬಲಗೈಯಿಂದ ಮಾಡಬೇಕು. ಅದೊಂದು ವ್ರತ. ವ್ರತ, ತಪಸ್ಸು ಇದರ ಅರ್ಥ ಏನು? ಯಾವುದರಿಂದ ನಮ್ಮ ದೇಹಕ್ಕೆ ಕ್ಲೇಶ ಆಗ್ತದೆ, ಯಾವುದರಿಂದ ನಮ್ಮ ಮನಸ್ಸಿಗೆ ದೇಹಕ್ಕೆ ನಾವು ಕಷ್ಟ ಕೊಟ್ಟು ನಿಗ್ರಹ ಮಾಡಬೇಕಾಗತ್ತೆ ಬಹಳ, ಅದು ತಪಸ್ಸು. ಆರಾಮ ಇದ್ದಂತಹ ಕೆಲಸಗಳಿಗೆ ತಪಸ್ಸು ಅಂತ ಕರೆಯೋದಿಲ್ಲ. ಪಾಠ ಪ್ರವಚನವೂ ದೊಡ್ಡ ತಪಸ್ಸು. ಅದರಿಂದ ಅದಕ್ಕಿರಬೇಕಾದಷ್ಟು ನಿಗ್ರಹ ಇನ್ಯಾವುದಕ್ಕೂ ಬೇಕಾಗುವುದಿಲ್ಲ, ಅಷ್ಟು ನಿಗ್ರಹ ಬೇಕದಕ್ಕೆ. ಮನಸ್ಸು ದೇಹ ಎರಡನ್ನೂ ನಿಗ್ರಹ ಮಾಡಿ ಏಕತ್ರ ಕುಳಿತು ಏಕಾಗ್ರವಾದ ಮನಸ್ಸಿನಿಂದ ಪಾಠ ಪ್ರವಚನ ಮಾಡಬೇಕು ಅಂದ್ರೆ ಬಹಳ ಶ್ರಮದ ಕೆಲಸ ಅದು. ಹೀಗಾಗಿ ದದ್ಧಿ ತಪಸ್ ತದ್ಧಿ ತಪಃ ಅಂತ ಹೇಳಿದ್ದಾರೆ. ಆದರೆ ತಪಸ್ಸು ಅನ್ನುವುದರ ಕಾನ್ಸೆಪ್ಟಿನ ಹಿಂದೆ ನಮಗೆ ಮನಸ್ಸು ಅಥವಾ ದೇಹಕ್ಕೆ ವಿಶೇಷವಾದ ಕ್ಲೇಶವನ್ನು ನಾನಾ ರೀತಿಯಿಂದ ಮಾಡತಕ್ಕಂತಹ ಕ್ರಮ ನಾವು ಅನೇಕ ಮಹಾನುಭಾವರಲ್ಲಿ ಕಾಣುತ್ತೇವೆ. ಅಂತಹ ಸತ್ಯೇಷ್ಟ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಸತ್ಯ ಪರಾಕ್ರಮ ತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದಲ್ಲಿ ಇವರು ಗದ್ವಾಲ ಸಂಸ್ಥಾನಕ್ಕೆ ಹೋದರು. ಗದ್ವಾಲ ಸಂಸ್ಥಾನದ ಮಹಾರಾಣಿ ಸಂಸ್ಕೃತದ ಅಭಿಮಾನ, ಶಾಸ್ತ್ರದ ಒಳ್ಳೆ ಅಭಿಮಾನ ಇದ್ದಂತಹ ಮಹಾರಾಣಿಯವಳು. ಪ್ರತಿ ವರ್ಷ ಸಭೆಯಾಗಬೇಕು, ಎಲ್ಲ ಊರುಗಳಿಂದ ಜನ ಬರಬೇಕು. ಆಗಿನ ಕಾಲದಲ್ಲಿ ಮಾನ ಮರ್ಯಾದೆಗಳಿಗೆ ಬಹಳ ಮಹತ್ವ ಇತ್ತು. ದುಡ್ಡಿದೆ ಅಂತ ಶಾಲೆ ಹೊದ್ಕೊಂಡು ಹೋಗೋ ಹಾಗಿರಲಿಲ್ಲ. ನಾಲ್ಕು ಜನ ಕೈಯಲ್ಲಿ ಕೆಲಸದವರಿದ್ದಾರೆ, ಅವ್ರಿಗೆಷ್ಟು ಪಗಾರ ಕೊಟ್ಟರೆ ಪಲ್ಲಕ್ಕಿ ಒಳಗೆ ಕೂಡಿಸ್ಕೊಂಡು ಹೋಗ್ತಾರೆ ಅಂದರೆ ಹೋಗೋ ತರಹ ಅಲ್ಲ. ಪಲ್ಲಕ್ಕಿಯನ್ನು ಯಾವುದಾದರೂ ಒಬ್ಬ ದೊಡ್ಡ ಮಹಾರಾಜರೋ ಪೀಠಾಧಿಪತಿಗಳೋ ಮರ್ಯಾದೆಯಾಗಿ ಕೊಟ್ಟಿರಬೇಕು. ಇವರ ಪಾಂಡಿತ್ಯಕ್ಕೆ ಅವರ ಸೀಲಿರಬೇಕು, ಅಂದರೆ ಪಲ್ಲಕ್ಕಿ ಒಳಗೆ ಕೂಡಬೇಕು. ಯಾರೋ ಒಬ್ಬರು ಮಹಾರಾಜರೋ ಪೀಠಾಧಿಪತಿಗಳೋ ಇವರ ಪಾಂಡಿತ್ಯಕ್ಕೆ ಮೆಚ್ಚಿ ಶಾಲ್ ಕೊಟ್ಟಿದ್ರೆ ಶಾಲ್ ಹೊದ್ಕೋಬೇಕು. ಅಂಗಡಿ ಒಳಗೆ ಶಾಲ್ ಸಿಗ್ತದೆ ಅಂತ ಶಾಲ್ ಹೊದ್ಕೊಂಡ್ರೆ ಆಗಿನ ಕಾಲಕ್ಕೆಲ್ಲ ಒಪ್ತಾ ಇರಲಿಲ್ಲ. ಇವರಿಗೆ ಇವರ ಪಾಂಡಿತ್ಯಕ್ಕೆ ಮೆಚ್ಚಿ ಅವತ್ತಿನ ಪ್ರಾಯಃ ಸತ್ಯಕಾಮತೀರ್ಥರೋ ಇವರಿಗೆ ಮರ್ಯಾದೆಯನ್ನು ಕೊಟ್ಟಿದ್ದರು, ಪಲ್ಲಕ್ಕಿಯನ್ನು ಕೊಟ್ಟಿದ್ದರು. ಸ್ವಾಮಿಗಳ ಅನುಗ್ರಹದಿಂದ ಪಲ್ಲಕ್ಕಿಯನ್ನು ಪಡೆದು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡೇ ಇವರು ಹೋದರು ಗದ್ವಾಲ ಸಂಸ್ಥಾನಕ್ಕೆ ಸಭೆಗೆ ಅಂತ. ಗದ್ವಾಲದ ಅಗಸಿ ಬಾಗಿಲದಲ್ಲೇ ತಡೆದು ಬಿಟ್ಟರು ಅಲ್ಲಿ ರಾಜದೂತರು. ಎಲ್ಲಿದೆ ಪಲ್ಲಕ್ಕಿಗೆ, ಏನು ಪ್ರೂಫ್ ಏನಿದೆ, ಯಾರು ಕೊಟ್ಟಾರ ನಿಮಗೆ, ಯಾಕೆ ಪಲ್ಲಕ್ಕಿಯಲ್ಲಿ ಬಂದ್ರಿ, ಒಳಗೆ ಬಿಡಲೇ ಇಲ್ಲ. ವಾಯಿ ಶ್ರೀನಿವಾಸಾಚಾರ್ಯರು, ಇನ್ನೂ ಪೂರ್ವಾಶ್ರಮ ಇವರು, ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾರೆ. ಏನು ಇನ್ನೂ ಆಗೆ 16-17 ವರ್ಷ ಅವರಿಗೆ ಅಷ್ಟೇ. ಆ 16-17 ವರ್ಷದ ಯುವ ಪಂಡಿತರಿಗೆ, ವಾಯಿ ಶ್ರೀನಿವಾಸಾಚಾರ್ಯರಿಗೆ ಏನು ಧೈರ್ಯ ಅಂದರೆ, ನಾನು ಇಲ್ಲೇ ನಿಂದಿರ್ತೀನಿ, ಪಲ್ಲಕ್ಕಿಯಿಂದ ಇಳಿಯೋದಿಲ್ಲ, ಮಹಾರಾಣಿಗೆ ಹೋಗಿ ಹೇಳ್ರಿ ನಾವು ಪಲ್ಲಕ್ಕಿಯಲ್ಲಿ ಕುಳಿತು ಬಂದಿದ್ದೇವೆ, ಉತ್ತರಾದಿ ಮಠಾಧೀಶರು ನಮಗೆ ಇದನ್ನು ಕೊಟ್ಟದ್ದು, ನಾವೇನು ಸುಮ್ಮನೆ ಮಾಡಿಸಿಕೊಂಡು ಬಡಗೇರವನ ಹತ್ರ ಮಾಡಿಸಿಕೊಂಡು ಕೂತದ್ದಲ್ಲ, ನಮಗೆ ಅನುಗ್ರಹಪೂರ್ವಕವಾಗಿ ಇದನ್ನು ಮರ್ಯಾದೆ ಅಂತ ಕೊಟ್ಟಿದ್ದಾರೆ. ಇದೇನಾದರೂ ನಿಮಗೆ ಸಮ್ಮತ ಇರಲಿಲ್ಲ ಅಂದರೆ ನಿಮ್ಮ ಸಂಸ್ಥಾನದ ಎಲ್ಲ ಪಂಡಿತರು ನಮ್ಮ ಜೊತೆಗೆ ವಾಕ್ಯಾರ್ಥ ಮಾಡಲಿ, ವಾಕ್ಯಾರ್ಥದೊಳಗೆ ಏನಾದರೂ ನಾವು ಸೋತರೆ ಪಲ್ಲಕ್ಕಿಯನ್ನು ಇಲ್ಲೇ ಬಿಟ್ಟು ಚಪ್ಪಲಿನೂ ಹಾಕ್ಕೊಳ್ಳದೆ ನಡ್ಕೋತ ಊರಿಗೆ ಹೋಗ್ತೀವಿ, ಸೋತರೆ ಇದೇ ವೈಭವದಿಂದ ನೀವೇ ಕೊಟ್ಟು ಕಳಿಸ್ಬೇಕು ಮತ್ತೆ ಊರವರೆಗೆ ಅಂತ. ಇಷ್ಟು ಹೇಳಿ ಕಳಿಸಿದ್ದು ಕೇಳೇನೆ ರಾಣಿಗೆ ಗಾಬರಿ ಆಗಿಬಿಟ್ರು. ಒಬ್ಬ ಹುಡುಗ ಇಷ್ಟು ಧೈರ್ಯದಿಂದ ಹೇಳ್ತಾರೆ ಅಂದರೆ ಒಳಗೇನಿಲ್ಲದೆ ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರಿಗೆ ತಡಿಬೇಡ್ರಿ, ಸುಮ್ಮನೆ ಒಳಗೆ ಬಿಟ್ಬಿಡ್ರಿ ಅಂತ ಹೇಳಿದ್ರಂತೆ. ಅದೇ ಪಲ್ಲಕ್ಕಿಯಿಂದ ರಾಜ ಸಂಸ್ಥಾನಕ್ಕೆ ಬಂದಿದ್ದಾರೆ. ಗದ್ವಾಲ ಸಂಸ್ಥಾನ, ಕೇಶವದೇವರ ದೇವಸ್ಥಾನ ವೈಭವದಿಂದ ಎಲ್ಲ ಸಿದ್ಧತೆಯಾಗಿದೆ. ಮೊದಲನೇ ದಿವಸ ಇವರು ಮಾತಾಡಲೇ ಇಲ್ಲ. ಇವರ ತಮ್ಮಂದರು ಜಯರಾಮಾಚಾರ್ಯರು, ವಾಯಿ ಜಯರಾಮಾಚಾರ್ಯರಿಗೆ ಇನ್ನೂ ವಿದ್ಯಾರ್ಥಿ, ನೀನು ಮಾತಾಡು ಅಂತ ಅವರಿಗೆ ಮುಂದ್ಬಿಟ್ಟಿದ್ದಾರೆ. ಅವರು ಅನೇಕ ಕ್ರೋಡಪತ್ರಗಳನ್ನೆಲ್ಲ ಅನುವಾದ ಮಾಡಿದಾಗ ಆಗಲೇ ಪಂಡಿತರಿಗೆ ಆಶ್ಚರ್ಯ ಆಯಿತು. ಇವರು ಶಿಷ್ಯರು, ತಮ್ಮಂದರು, ಇವರ ಹತ್ರ ಓದ್ದವರು, ಶಿಷ್ಯರೇ ಹೀಗಿದ್ದಾರೆ ಅಂದರೆ ಗುರುಗಳು ಇನ್ನು ಹೇಗಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ರಾಣಿಗೆ ಸಮಾಧಾನ ಆಗಲಿಲ್ಲ. ಅವ್ರು ಯಾರು ಮಾತಾಡಿದ್ರಲ್ಲ, ಪಲ್ಲಕ್ಕಿ ಸೋಲಿಸಿದರೆ ನಾವು ಬಿಟ್ಟು ಹೋಗ್ತೀವಿ ಅಂತ ಅವರು ವಾಕ್ಯಾರ್ಥ ಮಾಡಬೇಕು ಅಂತ. ಶಿಷ್ಯರು ಮಾಡಿದರೆ ಆಯ್ತಲ್ಲ ಅಂತ ಪಂಡಿತರಂತಿದ್ದಾರೆ, ಅದೆಲ್ಲ ಆಗೋದಿಲ್ಲ, ಅವರೇ ಮಾತಾಡಬೇಕು ಅಂತ. ಆಗ ಸ್ವತಃ ಶ್ರೀನಿವಾಸಾಚಾರ್ಯರು ಮಾರನೇ ದಿವಸ 3-4 ಗಂಟೆಗಳವರೆಗೆ ನ್ಯಾಯಶಾಸ್ತ್ರದ ಸತ್ಪ್ರತಿಪಕ್ಷ ಶತಕೋಟಿ, ಅದರ ಖಂಡನ, ಅದರ ಮಂಡನ ಎಲ್ಲವನ್ನೂ ಮುಖೋದ್ಗತವಾಗಿ ಅನುವಾದ ಮಾಡಿದ್ದಾರೆ. ಪೂರ್ವಪಕ್ಷ ಮಾಡೋದಕ್ಕೆ ಅಲ್ಲಿರುವ ವಿದ್ವಾಂಸರಿಗೆ ಹೇಳಿದರೆ ಮನಸ್ಸಿಗೆ ಬಂದ ಹಾಗೆ ಪೂರ್ವಪಕ್ಷ ಮಾಡಿದರು. ಎಲ್ಲರ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ತಮ್ಮ ಪಾಂಡಿತ್ಯವನ್ನು ಯಾವಾಗ ತೋರಿಸಿದರು, ಆಗ ರಾಣಿ ಹೇಳಿದ್ದು, ನೀವೇನು ತಿಳ್ಕೊಂಡಿರಿ ಅದಕ್ಕಿಂತ ಹೆಚ್ಚು ದೊಡ್ಡ ಪಂಡಿತರಿದ್ದೀರಿ ನೀವು ಅಂತ ಹೇಳಿದರಂತೆ. ನಿಮಗೇ ಗೊತ್ತಿಲ್ಲ ನೀವೆಷ್ಟು ದೊಡ್ಡ ಪಂಡಿತರಿದ್ದೀರಿ ಅಂತ. ಅಷ್ಟು ದೊಡ್ಡ ಪಾಂಡಿತ್ಯ ನಿಮಗಿದೆ. ಈ ಪಲ್ಲಕ್ಕಿಯನ್ನು ಶ್ರೀಮಠದಿಂದ ನಿಮಗೆ ಅನುಗ್ರಹ ಮಾಡಿಕೊಟ್ಟಿದ್ದು ಅತ್ಯಂತ ಯೋಗ್ಯವಾದದ್ದು ಅಂತ ಹೇಳಿ ಅವರಿಗೆ ಬೇಕಾದಷ್ಟು ಸಮೃದ್ಧವಾದ ಸಂಭಾವನೆಯನ್ನು ಕೊಟ್ಟು, ಆಗಿನ ಕಾಲಕ್ಕೆ ₹1000 ಅಂದರೆ ಬಹಳ ದೊಡ್ಡ ಸಂಭಾವನೆ. ಸತ್ಯಧ್ಯಾನರ ಕಾಲಕ್ಕೇನೆ ಪೇಜಾವರ ಶ್ರೀಪಾದಂಗಳವರ ಜೊತೆಗೆ ಒಂದು ಸಲ ಮೆರವಣಿಗೆಯಲ್ಲಿ ಕೂಡುವ ಪ್ರಸಂಗ ಬಂದಾಗ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ರು, ಚಿಕ್ಕ ವಯಸ್ಸಿನಲ್ಲಿ ನಾವು ಉಡುಪಿಯಲ್ಲಿರುವಾಗ ಉಡುಪಿಯ ಅನೇಕ ವಿದ್ವಾಂಸರು ಸತ್ಯಧ್ಯಾನ ತೀರ್ಥರ ಸಭೆಗೆ ಹೋಗಿ ಸಂಭಾವನೆಯನ್ನು ತೆಗೆದುಕೊಂಡು ಬರ್ತಾ ಇದ್ರು. ₹100 ದೊಡ್ಡ ಸಂಭಾವನೆ ಅಂದರೆ ಒಂದು ₹100. ₹100 ಸಂಭಾವನೆಯನ್ನು ಕೊಡ್ತಾರಲ್ಲ ಸತ್ಯಧ್ಯಾನ ತೀರ್ಥರು, ಎಷ್ಟು ದೊಡ್ಡ ಸಂಭಾವನೆಯನ್ನು ಕೊಡ್ತಾರೆ. ನಾವು ಹೀಗೆ ಸಂಭಾವನೆಯನ್ನು ದೊಡ್ಡವರಾದ ಮೇಲೆ ಕೊಡಬೇಕು ಅಂತ ನಮಗೆ ಪ್ರೇರಣೆ ಸಿಕ್ಕದ್ದು ಸತ್ಯಧ್ಯಾನ ತೀರ್ಥರಿಂದ ಅಂತ ಅತ್ಯಂತ ಮುಕ್ತ ಮನಸ್ಸಿನಿಂದ ಪೇಜಾವರ ಶ್ರೀಪಾದಂಗಳವರು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಆ ರೀತಿ ₹100 ಸತ್ಯಧ್ಯಾನರ ಕಾಲದಲ್ಲೇ ಅಷ್ಟು ಬೆಲೆ ಇತ್ತು ಅಂದರೆ ಇದು ಸತ್ಯಧ್ಯಾನರ ಕಾಲಕ್ಕಿಂತಲೂ ಹಿಂದಿನ ಕಾಲ. ಆಗ ಇಷ್ಟು ಸಂಭಾವನೆಯನ್ನು ಇವರು ಪಡೆದಿದ್ದಾರೆ ಅಂದರೆ ಅವರ ಯೋಗ್ಯತೆ ಎಷ್ಟು ದೊಡ್ಡದು. ಜಹಗೀರು ಪಡೆದರು, ಸಂಭಾವನೆಯನ್ನು ಪಡೆದರು. ಜಹಗೀರು ಪಡೆದದ್ದನ್ನು ಇದೀಗ ಕೇಳಿದಿರಿ, ಚಿಗಾನೂರು, ಮಲ್ಲಾಪುರ, ಚಿತ್ತಾಪುರ ಇವೆಲ್ಲ ಪೂರ್ವಾಶ್ರಮದಲ್ಲೇ ಅವರು ಪಡೆದದ್ದು. 2000 ಎಕರೆ ಭೂಮಿಯನ್ನು ದಾನ ಕೊಟ್ಟಿದ್ದಾರೆ. ಇಷ್ಟು ಅದಲ್ಲದೆ ವರ್ಷಾಸನ, ಮಾಶಾಸನ, ದುಡ್ಡು ಮಹತ್ವದ್ದಲ್ಲ, ಭೂಮಿ ಮಹತ್ವದ್ದಲ್ಲ, ಆ ಪಾಂಡಿತ್ಯ, ಆ ತಪಸ್ಸು, ನಿಷ್ಠೆ ಇವುಗಳೆಲ್ಲ ಬಹಳ ಮಹತ್ವದ್ದು. ಅಂತಹ ಒಂದು ಮಹಾಪಾಂಡಿತ್ಯವನ್ನು ಪಡೆದು ಅಷ್ಟೇ ಭಕ್ತಿ, ಅಷ್ಟೇ ಶ್ರದ್ಧೆ, ಅಷ್ಟೇ ವಿಶ್ವಾಸ, ಅನುಷ್ಠಾನ, ತಪಸ್ಸು ಎಲ್ಲವನ್ನೂ ಪಡೆದಂತಹ ಮಹಾನುಭಾವರು. ಅನ್ನೋದಕ್ಕಾಗಿಯೇ ಸತ್ಯೇಷ್ಟ ತೀರ್ಥರು ಇವರನ್ನು ಆರಿಸಿ ಈ ಪೀಠದ ಮೇಲೆ ಕೂಡಿಸಿ ಸತ್ಯಪರಾಕ್ರಮ ತೀರ್ಥರು ಅಂತ ನಾಮಕರಣ ಮಾಡಿದ್ದು. ಸತ್ಯಪರಾಕ್ರಮರು ಗೋದಾವರಿ ತೀರಕ್ಕೆ ಹೋಗಿರ್ತಾರೆ. ಗೋದಾವರಿ ತೀರಕ್ಕೆ ಹೋದಂತಹ ಸಂದರ್ಭದೊಳಗೆ ಸತ್ಯಪರಾಕ್ರಮ ತೀರ್ಥರ ಒಂದು ವಿಶೇಷವಾದ ಪ್ರವಚನ, ಅವರ ಪಾಂಡಿತ್ಯ, ಅವರ ವಾದ ವಿವಾದಗಳಿಗೆ ಸೋತು ಆ ಗೋದಾವರಿ ತೀರದಲ್ಲಿದ್ದ ಸುಮಾರು 400 ಕುಟುಂಬಗಳು ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತದೆ. ಸೊನ್ನಿ ಪ್ರಾಂತದಲ್ಲಿದ್ದಂತಹ 600 ಕುಟುಂಬಗಳಿಗೆ ವೈಷ್ಣವ ದೀಕ್ಷೆಯನ್ನು ಕೊಡ್ತಾರೆ. ಹಿಂದೆ ಕೇಳಿದ್ರಿ, 500 ಕುಟುಂಬಗಳಿಗೆ ಮತ್ತೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟರು ಸತ್ಯ ಪರಾಯಣರು ಅಂತ. ಹಾಗೆ ಇವರು 400 ಕುಟುಂಬಗಳಿಗೆ ಅಲ್ಲ, ವಿಜಯನಗರಕ್ಕೆ ಹೋಗಿರತಕ್ಕಂತಹ ಸಂದರ್ಭದೊಳಗೆ ಸತ್ಯ ಬೋಧರು ಸತ್ಯ ಸಂಧರ ಕಾಲದಲ್ಲಿ ವಿಜಯನಗರದಲ್ಲಿ 500 ಜನ ತೆಗೆದುಕೊಂಡ್ರು ಅಂತ ಕೇಳ್ತೇವಲ್ಲ, ಹಾಗೆ 400 ಕುಟುಂಬಗಳನ್ನ ವೈಷ್ಣವ ದೀಕ್ಷೆಯನ್ನ ಕೊಟ್ಟು ವಿಷ್ಣು ಸಿದ್ಧಾಂತವನ್ನ ಅವರ ಮನಸ್ಸಿನಲ್ಲಿ ದೃಢಪಡಿಸಿ ಸತ್ಯ ಪರಾಕ್ರಮ ತೀರ್ಥರು ದೊಡ್ಡ ಕ್ರಾಂತಿಯನ್ನ ಮಾಡ್ತಾರೆ ಆಂಧ್ರ ಪ್ರದೇಶದೊಳಗೆ. ಗೋದಾವರಿ ಇವತ್ತು ನಕ್ಸಲೈಟ್ಸ್ ಏರಿಯಾ, ಅದು ಬಹಳ ಇವತ್ತಿಗೂ ಅಚ್ಚಿನ್ನ ಶಿಷ್ಯರು. ಅವರಿಗೆ ಶ್ರೀಮದಾಚಾರ್ಯರು, ಮಠ, ಗುರುಗಳು ಅಂತಂದ್ರೆ ಎರಡನೇ ಮಾತೇ ಗೊತ್ತಿಲ್ಲ. ಅಷ್ಟು ಅವಿಚ್ಛಿನ್ನವಾಗಿರತಕ್ಕಂತಹ ಶಿಷ್ಯರಾಗಿ ಇವತ್ತಿಗೂ ಒಬ್ಬೊಬ್ಬರ ಮನೆಯಲ್ಲಿ ಇಂಚಿಂತಹ ದೊಡ್ಡ ಪೆಟ್ಟಿಗೆ ಇದೆ, ದೇವರ ಪೆಟ್ಟಿಗೆಗಳು, ಇಂತಹ ದೊಡ್ಡ ದೇವರ ಪೆಟ್ಟಿಗೆ, ತುಂಬಾ ಶಾಲಿಗ್ರಾಮ ಪ್ರತಿಮೆ, इवेन श्रीमंतरल्ल अडिगे माडबेकु अंद्रे अडिगेयवर ಒಬ್ಬೊಬ್ಬರು ಅಡಿಗೆಯವರು ಇಂಥ ದೊಡ್ಡ ದೇವರ ಪೆಟ್ಟಿಗೆ ಬಿಚ್ಚಿ ಅದನ್ನ ಪೂಜೆ ಮಾಡಿ 2 ಗಂಟೆ ಪೂಜೆ ಮಾಡಿ ಆಮೇಲೆ ಅವರು ಒಲೆ ಹೊತ್ತಿಸೋರು. ಈ ಸಂಸ್ಕಾರ ಅಲ್ಲಿ ಇವತ್ತು ಒಳ್ಳೆ ದೊಡ್ಡ ದೊಡ್ಡ ಮತ್ತೆ ತಿಳುವಳಿಕೆ ಇದ್ದ ಜನರ ಮನೆಯಲ್ಲಿ ದೇವರು ಇರೋದಿಲ್ಲ. ಅಡಿಗೆಯವರದಂತೂ ಮುಗಿದೋಯ್ತು. ಅವರನ್ನ ಬ್ರಾಹ್ಮಣರು ಅಂತ ಗುರುತು ಹಿಡಿಯೋದು ಕಷ್ಟವಾಗ್ತದೆ. ಅಂತಹ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಆದರೆ ಆ ಊರಿನಲ್ಲಿ ಆ ಮಟ್ಟಕ್ಕಿಲ್ಲದೆ ಇದ್ರೂ ಇವತ್ತಿಗೂ ಅದರ ಸಂಸ್ಕಾರ ಇದೆ. ಶುದ್ಧರಾದ ಸದಾಚಾರಿಗಳಾದ ದೇವರು ಪೂಜೆ ಮಾಡತಕ್ಕ ಇದೆಲ್ಲ ಸತ್ಯಪರಾಕ್ರಮದ ಕಾಲದಲ್ಲಿ ಅವರು ಕೊಟ್ಟಿರತಕ್ಕಂತಹ ವೈಷ್ಣವ ದೀಕ್ಷೆ, ಅದರ ಪ್ರಭಾವ ಅದನ್ನು ನಾವು ಕಾಣುತ್ತೇವೆ. ಅಂತಹ ಸತ್ಯಪರಾಕ್ರಮರು ಅಲ್ಲಿ ಒಂದು ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾರೆ. ಬ್ರಹ್ಮಾಂಡ ವಿಷ್ಣುಪಾದಾಚಾರ್ಯರ ಮಕ್ಕಳು ಕೃಷ್ಣಮೂರ್ತ್ಯಾಚಾರ್ಯರು ಅಂತ ಮಠದ ಜೊತೆಗೆ ಸಂಚಾರದಲ್ಲಿರ್ತಾರೆ. ಅವರಿಗೆ ಆಜ್ಞಾ ಮಾಡಿ ಅವರಿಂದ ಸಮಗ್ರವಾದ ತಂತ್ರಸಾರೋಕ್ತ ವಿಧಾನಗಳನ್ನ ಮಾಡಿಸಿ ಅಲ್ಲೊಂದು ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಇವಾಗ ಅದು ನಮ್ಮ ಗುರುಗಳ ಕಾಲದಲ್ಲಿ ದೊಡ್ಡದಾದಂತಹ ಮಠ ಸೊನ್ನಿಯೊಳಗೆ ಇವತ್ತಿಗೂ ಆ ಸತ್ಯಪರಾಕ್ರಮ ಕಾಲದಿಂದ ನಡೆದು ಬಂದದ್ದು ಉಂಟು. ಸತ್ಯಜ್ಞಾನರ ವೃಂದಾವನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಮ ಗುರುಗಳು. ಮುಂದೆ ಹೈದರಾಬಾದಿನಲ್ಲಿ ಶಾಲಿ ಭಂಡಾರ ಅಂತ ದೊಡ್ಡ ಒಂದು ಪ್ರದೇಶ, ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನ ಮಾಡಿ ಅಲ್ಲಿಯೂ ದೊಡ್ಡದಾದ ಸತ್ಯಪರಾಯಣರ ಕಾಲದಲ್ಲಿ ಲಿಂಗಂಪಲ್ಲಿಯಲ್ಲಿ ಮಠ ಆಗ್ತದೆ. ಸತ್ಯಪರಾಕ್ರಮರ ಕಾಲದಲ್ಲಿ ಶಾಲಿ ಭಂಡಾರದಲ್ಲಿ ದೊಡ್ಡ ಮಠವನ್ನ ಕಟ್ಟಿಸಿ ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿ ಅಲ್ಲಿರುವ ಭಕ್ತರಿಗೆ ವಿಶೇಷವಾಗಿರತಕ್ಕಂತಹ ಸಿದ್ಧಾಂತ ದೀಕ್ಷೆಯನ್ನ ಹುಟ್ಟಿಸ್ತಾರೆ. ಆ ಕಾಲದೊಳಗೆ ಒಂದು ದೊಡ್ಡದಾದಂತಹ ಊರು, ಆ ಕುಂಬಾರಿ ಅಂತ ಒಂದು ಊರು, ಆ ಊರನ್ನ ಯಾವುದೋ ಕಾರಣಕ್ಕೆ ಸರ್ಕಾರ ತಿರುಗಿ ತೆಗೆದುಕೊಂಡಿರ್ತದೆ. ಸತ್ಯಪರಾಕ್ರಮರು ತಮ್ಮ ವಿಶೇಷವಾಗಿರತಕ್ಕಂತಹ ಒಂದು ವರ್ಚಸ್ಸಿನಿಂದ ಆ ಸರಕಾರದಿಂದ ಮಠದಿಂದ ತಿರುಗಿ ತೆಗೆದುಕೊಂಡಂತಹ ಗ್ರಾಮವನ್ನ ಮತ್ತೆ ಮಠಕ್ಕೆ ಒಪ್ಪಿಸಿ ಮಠದ ಆಸ್ತಿಯನ್ನು ಉಳಿಸ್ತಾರೆ. ತಿರುಪತಿಯಲ್ಲಿ ಇವತ್ತು ನೀವೆಲ್ಲ ಅನೇಕ ಜನ ಇಲ್ಲಿಂದ ಹೋಗ್ತೀರಿ, ಕೇಳಿದ್ದೀರಿ, ಗೊತ್ತಿದೆ. SMS ಸಭಾ, ಶ್ರೀಮನ್ ಮಧ್ವ ಸಿದ್ಧಾಂತ ಉನ್ನಾಹಿನಿ ಸಭಾ, ಅದನ್ನ ಕಂಚಿ ಸುಬ್ಬರಾಯರಿಗೆ ತಾವೇ ಕರೆದು, ನೀವು ದೊಡ್ಡ ಅಧಿಕಾರಿಗಳು, ಶ್ರೀಮಂತರು, ನೀವೆಲ್ಲ ಗಣ್ಯ ಗೃಹಸ್ಥರು ಸೇರಿ ಇವತ್ತಿನ ಸರ್ಕಾರದ ಕಾನೂನಿನ ಪ್ರಕಾರ, ಇವತ್ತಿನ ಮತ್ತೆ ಟ್ರಸ್ಟ್ ಆಕ್ಟಿನ ಪ್ರಕಾರ ಒಂದು ಟ್ರಸ್ಟ್ ಮಾಡಿ ಅದರ ವತಿಯಿಂದ ನಿರಂತರವಾಗಿ ಸಮಗ್ರ ಮಾಧ್ವ ಜನರಿಗೆ ವಿಶೇಷವಾಗಿರತಕ್ಕಂತಹ ಮತ್ತೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವ ಪ್ರೋತ್ಸಾಹನೆಯನ್ನ ಮಾಡುವ ಕಾರ್ಯ ನೀವು ಮಾಡಬೇಕು ಅಂತ ಸತ್ಯಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ಕಂಚಿ ಸುಬ್ಬರಾಯರಿಗೆ ಆದೇಶ ಮಾಡಿ ದೊಡ್ಡದಾದ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಶ್ರೀಮನ್ ಮಧ್ವ ಸಿದ್ಧಾಂತ ಉನ್ನಾಹಿನಿ ಸಭಾ ಅಂತ. ಸುಮಾರು 120 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಾಯಿತು ಆ ಸತ್ಯಪರಾಕ್ರಮ ತೀರ್ಥರ ಸ್ಥಾಪನೆ ಮಾಡಿದ. ವೇದವ್ಯಾಸ ದೇವರು, ಪ್ರಾಣದೇವರು, ವೇದವ್ಯಾಸ ದೇವರು, ಈ ಎಲ್ಲ ನಮ್ಮ ಗುರುಗಳು ಪ್ರತಿಷ್ಠಾಪನೆ ಮಾಡಿದಂತಹ ಮಧ್ವಾಚಾರ್ಯರಿದೆ. ಇಂತಹ ಆ ಪವಿತ್ರವಾದ ಅವರ ಅಮೃತ ಹಸ್ತದಿಂದ ಸ್ಥಾಪಿಸಲ್ಪಟ್ಟ ಆ ಸಂಸ್ಥೆ 120 ವರ್ಷಗಳಾದರೆ ಇನ್ನೂ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಇದೆ. ದಿನೇ ದಿನೇ ಪಂಡಿತರು ಹೆಚ್ಚು ಹೋಗ್ತಾರೆ, ಕಾರ್ಯಕ್ರಮಗಳು ಹೆಚ್ಚಾಗ್ತದೆ. ಅಷ್ಟು ವೈಭವದಿಂದ ಅಲ್ಲಿ ಕಾರ್ಯಕ್ರಮವನ್ನ ನಡೆಸುವ ಮಧ್ವ ಸಿದ್ಧಾಂತದ ಒಂದು ಪ್ರಚಾರ ಮಾಡತಕ್ಕಂತಹ ಕಾರ್ಯವನ್ನ ಸತ್ಯಪರಾಕ್ರಮ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ ಅಂತ ನಾವು ಕೇಳ್ತೇವೆ. ಹೀಗೆ ಅನೇಕ ಘಟನೆಗಳನ್ನ ತೋರಿಸಿರತಕ್ಕಂಥ ಅಂತಹ ಮಹಾನುಭಾವರ ಪಾಂಡಿತ್ಯದೊಳಗಿನ ಅವರ ತಪಸ್ಸು, ಅವರ ಉಪಾಸನೆ, ಅವರಲ್ಲಿರುವ ಭಕ್ತಿಯೊಳಗಿನ ಒಂದು ಪರಮಾಣು ನಮ್ಮಲ್ಲಿ ಬಂದರೂ ಸಾಕು, ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಆ ರೀತಿ ನಮಗೂ ನಿಮಗೂ ಎಲ್ಲರಿಗೂ ಅವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀಕೃಷ್ಣಾರ್ಪಣ.